ಬೆಳ್ತಂಗಡಿ ತಾಲೂಕಿನ ಕಲ್ಮಂಜ ಗ್ರಾಮದ ನೀರು ಚಿಲುಮೆ ಎಂಬಲ್ಲಿ ಮನೆಗೆ ನುಗ್ಗಿದ ಕಳ್ಳರು ಮನೆಮಂದಿಯನ್ನ ಕಟ್ಟಿಹಾಕಿ ಲಕ್ಷಾಂತರ ರೂಪಾಯಿ ಮೌಲ್ಯದ ನಗದು ದರೋಡೆಗೈದ ಘಟನೆ ನಡೆದಿದೆ. ನೀರ ಚಿಲುಮೆ ಸಮೀಪದ ನಿವಾಸಿ ಅಚ್ಯುತ ಭಟ್ ಎಂಬವರ ಮನೆಯಿಂದ ಈ ದರೋಡೆ ನಡೆದಿದ್ದು, ಕಳ್ಳರು 40 ಪವನ್ ಚಿನ್ನಾಭರಣ, 1 ಕೆಜಿ ಬೆಳ್ಳಿ, 25,000 ರೂಪಾಯಿ ನಗದು ಸೇರಿದಂತೆ 13 ಲಕ್ಷ ರೂಪಾಯಿ ಮೌಲ್ಯದ ಸೊತ್ತು ದರೋಡೆಗೈದಿದ್ದಾರೆ ಅಂತ ಪೊಲೀಸ್ ದೂರಿನಲ್ಲಿ ತಿಳಿಸಲಾಗಿದೆ. ನಿನ್ನೆ ತಡರಾತ್ರಿ ಸುಮಾರು 2:30 ಸುಮಾರಿಗೆ ನಾಯಿಗಳು ಬೊಗಳಿದ ಸದ್ದು ಕೇಳಿ ಮನೆ ಮಂದಿ ಬಾಗಿಲು ತೆರೆದಿದ್ದಾರೆ. ಈ ವೇಳೆ ಅಶೋಕ್ ಭಟ್ ಮನೆಯಿಂದ ಹೊರಬಂದಾಗ ಅವರನ್ನ ಹಿಡಿದ ದರೋಡೆಕೋರರು ಮನೆಯೊಳಗೆ ನುಗ್ಗಿದ್ದಾರೆ. ಬಳಿಕ ಅಚ್ಯುತ ಭಟ್ ಸೇರಿದಂತೆ ಮನೆ ಮಂದಿಯನ್ನ ಕಟ್ಟಿಹಾಕಿ ದರೋಡೆ ನಡೆಸಲಾಗಿದೆ. ನಾಯಿ ಬೊಗಳಿದ್ದಾರೆ, ಹೊರಗೆ ಬಂದೆ ಲೈಟ್ ಹಾಕೊಂಡು, ಆಗ ಅವರಲ್ಲಿ ಬಂದು ನಿಂತದ್ದು ಗೊತ್ತಾಗಲಿಲ್ಲ ನನಗೆ. ಅವ್ರು ಹಿಂದಿನ ಬಂದು ಒಬ್ಬ ಕುತ್ತಿಗೆ ಹೇಳಿದ ಮತ್ತೆ ಬಾಯಿ ಮಾಡಿ ಎರಡು ಹಾಕಿದ್ದೆ ಅಷ್ಟೇ, ಮತ್ತೆ ಒಳಗೆ ಹೋಗಿದ್ರು ಹೇಳ್ಕೊಂಡು. ಎಷ್ಟು ಗಂಟೆ? 2:50 ಬಂದಿದ್ದಾರೆ, 3:30. ಎಷ್ಟು ಜನ ಇದ್ರು? ಅವ್ರು 4. ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಸ್ಥಳಕ್ಕೆ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಪಿಜಿ, ಧರ್ಮಸ್ಥಳ ಪಿಎಸ್ಐ ಪವನ್ ನಾಯ್ಕ್ ಮತ್ತು ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸ್ಥಳಕ್ಕೆ ಮಂಗಳೂರಿನಿಂದ ಶ್ವಾನದಳವನ್ನು ತರಿಸಲಾಗ್ತಾ ಇದ್ದು, ಬೆರಳಚ್ಚು ತಜ್ಞರು ಆಗಮಿಸ್ತಾ ಇದ್ದು ಹೆಚ್ಚಿನ ಪರಿಶೀಲನೆ ನಡೆಸಲಾಗ್ತಾ ಇದೆ. ಮನೆಯವರನ್ನ ಕಟ್ಟಿಹಾಕಿ ದರೋಡೆ ನಡೆಸಿದ ಪ್ರಕರಣ ಜನರಲ್ಲಿ ಭಯವನ್ನ ಮೂಡಿಸಿದೆ.